रमेश जारकिहोळी भेटियागिद्दारे नूतन राज्याध्यक्ष बीवाई विजयेंद्र रमेश जारकिहोळी सदाशिव नगर निवास भेटी विजयेंद्र रमेश निवास उपहारवन्न बीजेपी राज्याध्यक्ष विजयेंद्र सेविसिद्दारे असमाधान हिन्नेले रमेश जारकिहोळी भेटी विजयेंद्र बड़ी भेटी बळिक राज्याध्यक्ष महत्व ಸಭೆಯನ್ನ ಚರ್ಚೆಯನ್ನು ಕೂಡ ಅಲ್ಲಿ ಮಾಡಿರ್ತಾರೆ ಕಾರಣ ಏನು ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಬಿಜೆಪಿಯ ಪ್ರಮುಖ ನಾಯಕರ ಜೊತೆ ಅಂತರವನ್ನ ಕಾಯ್ದುಕೊಂಡಿದ್ರು ಯಾವುದೇ ಸಭೆಯಾಗಿರಬಹುದು ಸೆಷನ್ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಅಷ್ಟಾಗಿ ನಾವು ಯಾರು ಕೂಡ ನೋಡ್ತಾ ಇರಲಿಲ್ಲ ಎಲೆಕ್ಷನ್ ಆದ ನಂತರ ಸ್ಪೆಷಲಿ ಸೋ ಹಾಗಾಗಿ ಏನಾದರೂ ಮುನಿಸಿದ್ರೆ ಆ ಮುನಿಸನ್ನ ಶಮನಗೊಳಿಸುವಂತ ಪ್ರಯತ್ನವನ್ನ ವಿಜಯೇಂದ್ರ ಒನ್ ಬೈ ಒನ್ ಮಾಡ್ತಾ ಇದ್ದಾರೆ ಅದರಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಹೌದು ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ರು ವಿಪಕ್ಷ ನಾಯಕ ಸ್ಥಾನದ ಆಕಾಂಕ್ಷಿ ಆಗಿದ್ರು ಆದರೆ ಅದು ಯಾವುದು ಕೂಡ ಇಡೇರಿಲ್ಲ ಆದರೆ ಸದ್ಯಕ್ಕೆ ಇನ್ ಕೇಸ್ ಅವರು ಅಸಮಾಧಾನಗೊಂಡಿದ್ದರೆ ಕೋಪ ಇದ್ದರೆ ಆ ಅಸಮಾಧಾನ ಶಮನಕ್ಕೆ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ ಈಗ ಆಲ್ರೆಡಿ ನ್ಯೂಸ್ ಫಸ್ಟ್ ಹೇಳ್ದಂಗೆ ಯಾರೆಲ್ಲ ಯಾವೆಲ್ಲ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಜಯೇಂದ್ರ ಅವರಿಂದ ಮುನಿಸ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಭೇಟಿ ಮಾಡಿ ಸಮಾಧಾನ ಪಡಿಸುವಂತ ಕೆಲಸ ವಿಜಯೇಂದ್ರ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ 3-4 ದಿನದ ಹಿಂದೆಯಷ್ಟೇ ನ್ಯೂಸ್ ಫಸ್ಟ್ ನೀಡಿತ್ತು ಅದರಂತೆ ವಿಜಯೇಂದ್ರ ಅವರು ಅಸಮಾಧಾನಗೊಂಡಿರುವಂತ ನಾಯಕರ ಮನೆಗೆ ಭೇಟಿ ನೀಡುತ್ತಿದ್ದಾರೆ 1 ಬೈ 1 ಆ ನಾಯಕರನ್ನ ಮಾತನಾಡಿಸ್ತಾ ಇದ್ದಾರೆ ಅಲ್ಲಿ ಚರ್ಚೆ ನಡೆಸುತ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಮುಂಬರುವಂತ ಲೋಕಸಭಾ ಎಲೆಕ್ಷನ್ ಗೆ ನಾವು ಹೋಗೋಣ ಒಗ್ಗಟ್ಟಾಗಿರೋಣ ಈ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶನದ ಅಗತ್ಯತೆ ತುಂಬಾನೇ ಜಾಸ್ತಿ ಇದೆ ಅನ್ನುವಂತ ಮೆಸೇಜ್ ಅನ್ನು ಕನ್ವೇ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ಅವರ ಸದಾಶಿವನಗರ ನಿವಾಸದಲ್ಲಿ ವಿಜಯೇಂದ್ರ ಭೇಟಿ ಮಾಡಿ ಉಪಹಾರ ಸೇವಿಸುತ್ತಾ ಇರುವಂತ ದೃಶ್ಯ ಗಮನಿಸ್ತಾ ಇದ್ದೀರಾ ವಿಜಯೇಂದ್ರ ರಮೇಶ್ ಜಾರಕಿಹೊಳಿ ಅವರಿಗೆ ಅಲ್ಲಿ ಬೊಕ್ಕೆ ಕೊಟ್ಟು ಮಾತನಾಡಿಸ್ತಾ ಇದ್ದಂತ ಆ ಫುಟೇಜ್ ಅನ್ನು ಕೂಡ ಆ ಭಾವಚಿತ್ರವನ್ನು ಕೂಡ ನೀವು ಗಮನಿಸಬಹುದಾಗಿದೆ ಒಟ್ಟಿನಲ್ಲಿ ಯಾವೆಲ್ಲ ಬಿಜೆಪಿಯ ಹಿರಿಯ ನಾಯಕರು ಅಸಮಾಧಾನಗೊಂಡಿದ್ದಾರೋ ಆ ಅಸಮಾಧಾನವನ್ನ ಶಮನ ಮಾಡುವಂತ ಕೆಲಸ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಮಾಡುತ್ತಿದ್ದಾರೆ ಸೋ ಯತ್ನಾಳ್ ಅವರನ್ನು ಕೂಡ ಭೇಟಿ ಆಗಬೇಕು ಅನ್ನುವಂತ ನಿರೀಕ್ಷೆ ಇದೆ ವಿ ಸೋಮಣ್ಣ ಅವರನ್ನು ಕೂಡ ಭೇಟಿ ಆಗಬೇಕು ಅನ್ನುವಂತ ನಿರೀಕ್ಷೆ ಇದೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದಂತ ನಾಯಕರು ಇವರಿಬ್ರು ಅವರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಭೇಟಿ ಮಾಡಿ ಇವತ್ತು ಮಾತನಾಡಿಸುವಂತ ಪ್ರಯತ್ನವನ್ನ ವಿಜಯೇಂದ್ರ ಅವರು ಮಾಡಿದ್ದಾರೆ ಓಕೆ ಈ ಬಗ್ಗೆ ಆ ಭೇಟಿ ಬಳಿಕ ವಿಜಯೇಂದ್ರ ಮಾತನಾಡಿಸಿದ್ದಾರೆ ಮಾಧ್ಯಮಕ್ಕೆ ಸೋ ಆ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಗೊಂದಲಗಳು ಇರ್ತವೆ ಆ ಗೊಂದಲ ನಿವಾರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತ ಅಂದಿದ್ದಾರೆ ಸುಮಾರು 30 ನಿಮಿಷಗಳ ಕಾಲ ಅವರ ಜೊತೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಗೆ 28 ಕ್ಕೆ 28 ಸಂಸದರನ್ನ ಬಿಜೆಪಿ ಸಂಸದರನ್ನ ಆಯ್ಕೆ ಮಾಡಿ ಕಳುಹಿಸಬೇಕಾಗಿರುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ನಾನು ಭೇಟಿ ಮಾಡಿ ಮಾತನಾಡಿದ್ದೀನಿ ಅಂತ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ ಅದರ ಜೊತೆಗೆ ಒಟ್ಟಿಗೆ ಕೆಲಸ ಮಾಡುವಂತ ಕೆಲಸ ಆಗಬೇಕಾಗಿದೆ ನಮ್ಮೆಲ್ಲರ ಗುರಿ ಒಂದೇ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡೋದು ಅಂತ ಹೇಳಿ ವಿಜಯೇಂದ್ರ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಹಿರಿಯ ನಾಯಕರು ಬೇಸರ ಹಾಗೂ ಅವರ ಹೇಳಿಕೆಗಳ ವಿಚಾರವಾಗಿ ಬೆಂಗಳೂರಲ್ಲಿ ಬಿವೈ ವಿಜಯೇಂದ್ರ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನನ್ನನ್ನ ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷ ಮಾಡಿರೋದು ಯಡಿಯೂರಪ್ಪನವರಲ್ಲ ರಾಷ್ಟ್ರೀಯ ನಾಯಕರು ಅಂದ್ರೆ ಹೈಕಮಾಂಡ್ ನಾಯಕರು ಅವರೇ ಕುಳಿತು ಚರ್ಚೆ ಮಾಡಿ ಅಧ್ಯಕ್ಷ ಸ್ಥಾನವನ್ನ ನನಗೆ ನೀಡಿದ್ದಾರೆ ನಾನು ಈಗಾಗಲೇ ಕೆಲಸವನ್ನ ಶುರು ಮಾಡಿದ್ದೀನಿ ಲೋಕಸಭಾ ಚುನಾವಣೆ ನಮ್ಮ ಗುರಿ ಅಂತ ಹೇಳಿದ್ದಾರೆ ಇನ್ನು ಅರವಿಂದ್ ಲಿಂಬಾವಳಿ ವಿ ಸೋಮಣ್ಣ ಯತ್ನಾಳ್ ಆದಿಯಾಗಿ ಹಿರಿಯರ ಅಭಿಪ್ರಾಯವನ್ನ ನಾನು ಗೌರವಿಸ್ತೀನಿ ಎಲ್ಲರನ್ನ ಭೇಟಿಯಾಗಿ ಮಾತುಕತೆ ಮಾಡಿ ಒಟ್ಟಾಗಿ ಕರೆದುಕೊಂಡು ಹೋಗುವ ಕೆಲಸ ಮಾಡ್ತೀನಿ ಅಂತ ಹೇಳಿ ವಿಜಯೇಂದ್ರ ಈ ಭೇಟಿಯ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ